ವೀಕ್ಷೆಗೆ ಬಂದವರಿಗೆಲ್ಲ ಶರಣ ಶರಣಾರ್ಥಿಗಳು. ನಾನು ಸಂಗೈ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯದ್ದೇನವರ ಆಶ್ರಮ ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ, ಗಂಡ ಹೆಂಡರು ಜಗಳಾಡಬಾರ್ದು. ಜಗಳಾಡೋದಕ್ಕೆ ಜಗಳಾಡ್ದಂಗೆ ಜಗಳಾಡಿ ಆಡೋದಂತೆ ಮಾಡಲು ಒಂದು ಮನೆ ಮದ್ದು ಮಾಹಿತಿ ನಿಮಗೆ ಹೇಳ್ತೀನಿ. ಅದ್ಭುತವಾದಂಥ ಒಂದು ಇದು ಗಿಡಮೂಲಿಕೆ, ಯಾವ ಥರ ಉಪಯೋಗ ಮಾಡಬೇಕು, ಏನು ಮಾಡಬೇಕು ಅನ್ನೋದು ಮಾಹಿತಿ ನಿಮ್ಗೆ ಹೇಳ್ತೀನಿ ನಾನು. ಏನು ರೀ ಅದನ್ನು ಅದಕ್ಕೆ ಪೂರ್ವದೊಳಗೆ ನೀವು ಏನು ಮಾಡಬೇಕು ಅಂದ್ರೆ, ನನಗೆ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಿ ನನಗೆ ಗ್ರೂಪ್ ತುಂಬಬೇಕಂತೇಳಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ. ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಮ್ಮಂದ್ರೆ, ನಿಮಗೆ ನಿಮ್ಮ ವೈದ್ಯರಾಗಬೇಕು, ನಿಮ್ಮ ಅಡುಗೆ ಮನೆ ನಿಮ್ಮ ಔಷಧಾಲಯ ಆಗಬೇಕು ಅನ್ನೋದು ನಮ್ಮ ಆಶ್ರಮದ ಮೂಲ ಉದ್ದೇಶ. ಏನು ರೀ ಇದನ್ನು ಈ ಏನು ಒಳಮುಚ್ಚಂತಾರೆ, ಮುಟ್ಟಿದ್ರ ಮಣಿ ಟಚ್ ಮಿ ನಾಟ್, ಅದ್ರ ಬೇರ್ ಯಾವಾಗ ತರಬೇಕು ಅಂದರೆ ಒಳಮುಚ್ಚದ ಬೇರ್ ತ ಶುಭ ದಿನದಂದು, ಶುಭ ಲಗ್ನದಂದು, ಶುಭ ವಾರದಂದು, ಶುಭ ತಿಥಿ ನಕ್ಷತ್ರ ಶುಭ ಲಗ್ನ ಇರಬೇಕು ಅಂಥ ದಿನ ಇದನ್ನು ನೋಡಿ ತರಬೇಕು. ತಂದು ಮನೆಯೊಳಗೆ ಇದನ್ನು ಇಟ್ಟು ಪೂಜೆ ಮಾಡಬೇಕು. ಏನು ಷೋಡಶೋಪಚಾರದಿಂದ ಪೂಜೆ ಮಾಡಿ ಇಟ್ಕೋಬೇಕು. ಇಡೋದ್ರಿಂದ ಗಂಡ ಹೆಂಡರು ಇಬ್ಬರು ಕೂಡಿ ಜೊತೆಗೆ ಇಟ್ಕೊಂಡು ಪೂಜೆ ಮಾಡಿದ್ರೆ ಭಾಳ ಒಳ್ಳೆಯದು. ಏನು ಗಂಡ ಹೆಂಡರಿಗೇನು ಮತ್ತು ಜಗಳ, ಗಂಡ ಹೆಂಡರು ಒಂದಡಿ ಜಗಳ ಇರ್ತದೆ, ಸಣ್ಣ ಪುಟ್ಟ ಜಗಳ ಕಡಿಮೆ ಆಗುತ್ತವೆ. ಜಗಳ ಭಾಳ ಮಾಡ್ತಿದ್ರೆ ಒಂದು ಹತ್ತು ದಿನಕ್ಕೆ ಒಂದು ಹತ್ತು ಸರಿ ಮಾಡ್ತಿದ್ರೆ ಒಂದು ಐದು ಸರಿ ಬರ್ತೈತಿ, ನಾಲ್ಕು ಸರಿ ಮೂರು ಸರಿ ನಾಲ್ಕು ಹಿಂಗೆ ಕಡಿಮೆ ಹಾಕೊಂತ ಬರ್ತೈತಿ. ಏನು ಹಂಗೆ ಅದ್ಭುತವಾಗಿ ಕೆಲಸ ಮಾಡ್ತಿದ್ರು. ಏನು ಒಳಮುಚ್ಚಕದ ಬೇರು, ಬೇರನ್ನು ತಂದು ಮನೆಯಲ್ಲಿ ಇಡಬೇಕು. ಶುಭವಾರ ಅದು ಎಂತ ಇರಬೇಕು, ಶುಭವಾರ ನಿಮಗೆ ಯಾವುದು ಬಲ ಇರ್ತದೆ ಆ ವಾರ ಇಬ್ಬರು ಗಂಡ ಅಂತ ನೋಡ್ಕೋಬೇಕು. ತಿಥಿ ಶುಭ ತಿಥಿ ಇರಬೇಕು, ನಕ್ಷತ್ರ ಶುಭ ನಕ್ಷತ್ರ ಇರಬೇಕು, ಶುಭ ಲಗ್ನ ಇರಬೇಕು. ಇದನ್ನು ತಂದು ಇಡಬೇಕು ಮನೆಯಾಗ ಇಟ್ಟುಕೊಂಡು ಇಡೋದ್ರಿಂದ ಗಂಡ ಹೆಂಡರ ಜಗಳ ಏನು ಕಡಿಮೆ ಆಗುತ್ತೆ, ಬರ್ತೈತೆ ಕಡಿಮೆ ಆಗುತ್ತದೆ. ಅದ್ಭುತವಾಗಿ ಕೆಲಸ ಮಾಡ್ತಿದ್ರು. ಮಾಡಿ ಇದ್ರ ಉಪಯೋಗ ತೊಗೊಂಡು ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ, ಅಥವಾ ವಾಯ್ಸ್ ಮೆಸೇಜ್ ಕಳಿಸ್ಬೇಕಾಗಿ ತಮ್ಮನ್ನು ಕಳಕಳಿ ಪ್ರಾರ್ಥನೆ ಮಾಡ್ತೀನಿ. ನಮ್ಮ ಅಸೆಂಬದ ಸ್ಲೋಗನ್ ಐತಲ್ಲ, ರೈತನೇ ರಾಜ, ರೈತನೇ ಕುಬೀರ, ರೈತನೇ ಮಹಾರಾಜ, ಇದು ಗಡಿಕೆ ಆಶ್ರಮ ಅಲ್ಲವಯ್ಯ ಪಡಿಕೆ ಆಶ್ರಮ. ಮತ್ತು ಇಂಥದ ಮಾಹಿತಿ ತೊಗೊಂಡು ಭೇಟಿ ಹಾಕಿನಿ. ಅಲ್ಲಿವರೆಗೂ ನನ್ನ ಶರಣು ಶರಣಾರ್ಥಿಗಳು. ಮತ್ತೆ ಭೇಟಿ ಹಾಕೋಣ.